ಈ ಹಿಂದೆ ಕಳುವಾಗಿದ್ದ ಚಿನ್ನಾಭರಣಗಳನ್ನ ವರಮಹಾಲಕ್ಷ್ಮಿ ಹಬ್ಬದಂದೇ ಕೂಡ ಮಾಲೀಕರ ಕೈ ಸೇರುವಂತೆ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸರು. ಇವಾಗ ಬ್ರೇಕಿಂಗ್ ಇದೆ. ವರಮಹಾಲಕ್ಷ್ಮಿ ಹಬ್ಬದಂದೇ ಮನೆ ಮಾಲೀಕರ ಕೈ ಸೇರಿದೆ ಚಿನ್ನಾಭರಣಗಳು. ಕಳುವಾಗಿದ್ದ ಚಿನ್ನಾಭರಣ ನಾಲ್ವರು ಆರೋಪಿಗಳನ್ನು ಕೂಡ ಇದೀಗ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗುವಂತಹ ವೇಳೆಯಲ್ಲಿ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. KGF ಮೂಲದ ನಾಲ್ವರು ಖತರ್ನಾಕ್ ಕಳ್ಳರನ್ನು ಇದೀಗ ಮಹದೇವಪುರ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಜ್ಞಾನ ಪ್ರಕಾಶ್, ಪ್ರೇಮ್ ಕುಮಾರ್, ಸಂತೋಷ್, ಶಿವಕುಮಾರ್ ಬಂಧಿತ ಆರೋಪಿಗಳಾಗಿರ್ತಕ್ಕಂಥದ್ದು. ಮನೆ ಮುಂದೆ ಚಪ್ಪಲಿ ಇಲ್ಲದೇ ಇರುವ ಮನೆಗಳು, ಲೈಟ್ ಆಫ್ ಆದಂತಹ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನಕ್ಕೆ ಮುಂದಾಗ್ತಾ ಇದ್ದಂತಹ ಕದೀಮರು, ನ್ಯೂಸ್ ಪೇಪರ್ ಬಿದ್ದಿರತಕ್ಕಂಥ ಮನೆಗಳನ್ನೇ ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂತಹ ಗ್ಯಾಂಗ್ ಇದೀಗ ಪೊಲೀಸರ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ಇದೀಗ ಕಳ್ಳತನ ಮಾಡಲಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನೆಯಲ್ಲಿ ಇಟ್ಟಿದ್ದ ವರಮಹಾಲಕ್ಷ್ಮಿ ಬೆಳ್ಳಿ ಮುಖವಾಡ ಚಿನ್ನಾಭರಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಕಳ್ಳರು. ಅದರೀಗ ಐನಾತಿ ಕಳ್ಳರ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಈ ಮೂಲಕವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಕೂಡ ಚಿನ್ನಾಭರಣ ಮಾಲೀಕರ ಕೈ ಸೇರಿದೆ. ಇನ್ನು ಆರೋಪಿಗಳಿಂದ 75 ಲಕ್ಷ ಮೌಲ್ಯದ 840 ಗ್ರಾಂ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಆರೋಪಿಗಳ ಬಂಧನದಿಂದ 18 ಮನೆಗಳ್ಳತನದ ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಈ ಒಂದು ವೇಳೆಯಲ್ಲಿ ಮುಚ್ಚಿಟ್ಟಿದ್ದಂತಹ ಎಲ್ಲ ಬೆಳ್ಳಿಯ ವಸ್ತುಗಳು, ಚಿನ್ನದ ಆಭರಣಗಳನ್ನು ಮಹಾಲಕ್ಷ್ಮಿಗೆ ಹಾಕಿ ಪೂಜೆ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಕನಸುಗಳನ್ನು ಕಟ್ಟಿರ್ತಾರೆ. ಆದರೆ ಇಂತಹ ಮನೆಗಳನ್ನೇ ಕೂಡ ಟಾರ್ಗೆಟ್ ಮಾಡಿ ಇದೀಗ ಖತರ್ನಾಕ್ ಕಳ್ಳರು ಚಿನ್ನಾಭರಣಗಳನ್ನು ದೋಚಿರ್ತಕ್ಕಂತಹದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ, ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸುಮಾರು 75 ಲಕ್ಷ ಮೌಲ್ಯದ 840 ಗ್ರಾಂ ಚಿನ್ನಾಭರಣಗಳನ್ನು, ಬೆಳ್ಳಿ ವಸ್ತುಗಳನ್ನು ದೋಚಿರ್ತಕ್ಕಂತಹದ್ದು. 4 ಜನ ಆರೋಪಿಗಳು ಇವರ ಟಾರ್ಗೆಟ್ ಮಾಡ್ತಿದ್ದಂತಹದ್ದೇ. ಯಾವ ಮನೆಯಲ್ಲಿ ಬೆಳಕು ಹುರಿತಾ ಇಲ್ಲ ಅಥವಾ ದೀಪವನ್ನು ಹಾಕಿರೋಲ್ಲ ಸಂಜೆ ವೇಳೆಯಲ್ಲಿ, ಅದಾದಮೇಲೆ ಮನೆಯ ಮುಂಭಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಪ್ರತಿಯೊಬ್ಬರೂ ಕೂಡ ಇಟ್ಟಿರ್ತಾರೆ. ಆ ಒಂದು ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಚಪ್ಪಲಿ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಗಮನಿಸ್ತಾರೆ. ಇನ್ನು ಪ್ರತಿನಿತ್ಯ ಪೇಪರ್ ಹಾಕಿಸ್ಕೊಳ್ಳುವಂಥವ್ರು ಪೇಪರ್ ಮನೆಯೊಳಗೆ ಬಿದ್ದ ತಕ್ಷಣ ಅಥವಾ ಕಾಂಪೌಂಡ್ ಒಳಗೆ ಬಿದ್ದ ತಕ್ಷಣವೇ ಕೂಡ ಎತ್ಕೊಂಡು ಅದನ್ನು ಓದುವಂತಹದ ಅಥವಾ ಮನೆಯೊಳಗಡೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಮನೇಲಿ ಯಾರಾದರೂ ಇದ್ದರೆ, ಯಾರು ಇಲ್ಲ ಅಂತ ಹೇಳಿದ್ರೆ ಪೇಪರ್ ಎಲ್ಲ ಹಾಕಿರ್ತಾರೋ ಅದು ಅಲ್ಲೇ ಇರುತ್ತೆ. ಪ್ರತಿನಿತ್ಯ ಕೂಡ ಎಲ್ಲ ಏರಿಯಾಗಳನ್ನು ಅಡ್ಡಾಡಿ ಯಾವ ಮನೆಯಲ್ಲಿ ಜನರಿಲ್ಲ, ಯಾವ ಮನೆಯಲ್ಲಿ ಓನರ್ ಇಲ್ಲ, ಎಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ ಪ್ಲ್ಯಾನ್ ಮಾಡಿ ಚಿನ್ನಾಭರಣಗಳನ್ನು ದೋಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. KGF ಮೂಲದ ನಾಲ್ವರು ಖತರ್ನಾಕ್ ಕಳ್ಳರು ಜ್ಞಾನ ಪ್ರಕಾಶ್, ಪ್ರೇಮ್ ಕುಮಾರ್, ಸಂತೋಷ, ಶಿವಕುಮಾರ್ ಈ ಒಂದು ಬಂಧಿತ ಆರೋಪಿಗಳಾಗಿರ್ತಕ್ಕಂತಹದ್ದು. ಇದೀಗ ಇವರನ್ನು ವಶಕ್ಕೆ ಪಡೆದಿದ್ದಾರೆ ಮಹದೇವಪುರ ಪೊಲೀಸರು. ಇದೇ ಒಂದು ಪ್ರಕರಣದಿಂದ ಇದೀಗ ಸುಮಾರು 18 ಮನೆಗಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ಕುಟುಂಬದವರು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು, ಈ ತಮ್ಮಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ಒಂದು ಪೂಜೆ ಪುನಸ್ಕಾರ ಅವುಗಳನ್ನೆಲ್ಲ ಇವತ್ತು ಮಾಡ್ತಾಯಿರ್ತಾರೆ. ಅದಾದ ನಂತರದಲ್ಲಿ ಅವುಗಳ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಯಾಕೆಂದರೆ ಹೊರಗಡೆ ನಾವು ಈಗ ಡಿಸ್ಪ್ಲೇ ಮಾಡಿರೋ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನ ಕಳುವು, ಮನೆ ಕಳುವು ಪ್ರಕರಣಗಳು ಆಗ್ತಾ ಇರ್ತವೆ. ಕಳ್ಳರು ಸದಾಕಾಲ ಹೊಂಚು ಆಗ್ತಾ ಇರ್ತಾರೆ. ಯಾವುದೇ ಒಂದು ಸಣ್ಣ ಒಂದು
ಗ್ಯಾಪ್ ಇದ್ದರೂ ಕೂಡ ಅದರ ಒಂದು ಉಪಯೋಗವನ್ನು ಪಡೆದು ಸದಾಕಾಲ ನಿಮ್ಮ ಒಡವೆ ವಸ್ತುಗಳನ್ನು ದೋಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಮರೆಯಬಾರದು. ಅದಕ್ಕೆ ಪೂರಕವಾಗಿಯೇ ಇವತ್ತಿನ ದಿವಸ ನೋಡೋದಾದರೆ ಬೆಂಗಳೂರು ನಗರದ ಎರಡು ವಿಭಾಗದವರು, ಮುಖ್ಯವಾಗಿ ದಕ್ಷಿಣ ವಿಭಾಗ ಮತ್ತು ವೈಟ್ಫೀಲ್ಡ್ ವಿಭಾಗದವರು, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನವರು ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಹೇಳೋದಾದರೆ ದಕ್ಷಿಣ ವಿಭಾಗದಲ್ಲಿ ಗಿರಿನಗರ ಪೊಲೀಸ್ ಠಾಣೆಯವರು ಕನ್ನಕಳು ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 81 ಲಕ್ಷ ಬೆಲೆ ಬಾಳ್ತಕ್ಕಂತಹ 1 kg 141 gram ತೂಕದ ಚಿನ್ನಾಭರಣಗಳು ಜೊತೆಗೆ 2 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಎಸ್ಸಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಚಿನ್ನಾಭರಣ ಕಳ್ಳತನಕ್ಕೆ ಮುಂದಾಗಿದ್ದಂತಹ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು, ಬಂಧಿತರಿಂದ ವಶಕ್ಕೆ ಪಡೆದಿರತಕ್ಕಂಥ ಚಿನ್ನಾಭರಣಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರತಕ್ಕಂಥದ್ದು, ವರಮಹಾಲಕ್ಷ್ಮಿ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳುವಂತಹ ಒಡವೆ ವಸ್ತ್ರಗಳನ್ನ ಇದೀಗ ಪೊಲೀಸ್ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಂತಹ ಕಳ್ಳರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ಕೂಡ ಇದೀಗ ಅವರ ಕೈ ಸೇರಿಸಿರ್ತಕ್ಕಂಥದ್ದು ವಿಶೇಷ.